ಎಸ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಈಗಾಗಲೇ ಬಂದು ಸೇರಿದ್ದಾರೆ. ಹಾಗಾಗಿ ನ್ಯೂ ತಿಪ್ಪಸಂದ್ರ ರಸ್ತೆಯಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಇಂದಿರಾನಗರದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಕೂಡ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಈಗಾಗಲೇ ರೋಡ್ ಶೋಗೆ ಸಂಬಂಧಪಟ್ಟಂತೆ ಹಬ್ಬದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ರೂಪೇಶ್ ಬೈಂದೂರು, ಗಮನಿಸ್ತಾ ಇದ್ವಿ ಈಗಾಗಲೇ ಸಾಕಷ್ಟು ಜನ ಬಂದಿದ್ದಾರೆ. ಮಳೆಯ ನಡುವೆಯೂ ಕೂಡ ಕೊಡೆಯನ್ನು ಇಟ್ಕೊಂಡು ಮೋದಿ ಅವರಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ನ್ಯೂ ತಿಪ್ಪಸಂದ್ರ ವಾರ್ಡ್ನಲ್ಲಿ ಯಾವ ರೀತಿಯ ಚಿತ್ರಣ ಇದೆ ವಿವರಿಸ್ಬೋದಾ? ಲೀನಾ ಶ್ರೀ, ಇವತ್ತು ನಾವು ನರೇಂದ್ರ ಮೋದಿ ಅವರು ಎಲ್ಲಿ ರೋಡ್ ಶೋ ಅನ್ನು ಆರಂಭಿಸ್ತಾರೆ ಆ ಪಾಯಿಂಟ್ ನಲ್ಲಿ ಇದ್ದೇವೆ. ರೋಡ್ ಶೋ ಇವತ್ತು ಕರೆಕ್ಟ್ 10 ಗಂಟೆಗೆ ಇಲ್ಲಿ ಕೆಂಪೇಗೌಡ ಪ್ರತಿಮೆ ಕಾಣಿಸ್ತಾ ಇದೆ. ಕೆಂಪೇಗೌಡ ಪ್ರತಿಮೆಗೆ ಹಾರವನ್ನು ಹಾಕ್ತಾರೆ. ಅದಾದ ನಂತರ ಅಲ್ಲಿಂದ ಈ ಒಂದು ರೋಡ್ ಶೋ ಆರಂಭ ಆಗುತ್ತೆ ಎರಡು ಕಡೆ. ಯಾಕಂದ್ರೆ ರಸ್ತೆ ಎರಡು ಕಡೆ ಕೂಡ ದೊಡ್ಡ ಮಟ್ಟಿಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಣ್ಣಾಮಲೈ ಇರಬಹುದು, ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಘು ಸೇರಿದಂತೆ ಹಲವಾರು ನಾಯಕರು ಕೂಡ ಇಲ್ಲಿ ಬಂದಿದ್ದು ಇಲ್ಲಿ ನರೇಂದ್ರ ಮೋದಿ ಜೊತೆ ಅವರು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಅದೇ ರೀತಿಯಾಗಿ ಎರಡು ಕಡೆ ರಸ್ತೆ ಎರಡು ಕಡೆ ಸಾವಿರಾರು ಜನ ನಿಂತಿರುವುದನ್ನು ಗಮನಿಸ್ತೀವಿ. ಯಾಕಂದ್ರೆ ಮಳೆ ಬರ್ತಾ ಇದೆ, ಇದು ನಡೆಯೂ ಕೂಡ ಸಾವಿರಾರು ಜನ ಇಲ್ಲಿ ನಿಂತು ಏನು ಬರ್ಲಿ ಕೂಡ ಅಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವಿಲ್ಲಿ ಜನರನ್ನು ಮಾತಾಡ್ತಾ ಹೋಗ್ತಾ, ಯಾಕಂದ್ರೆ ಇಲ್ಲಿ ಮೈಸೂರು ಪೇಟೆ ಒಂದು ರಸ್ತಂತ ಮೋದಿ ಅಭಿಮಾನಿಗಳಿದ್ದಾರೆ. ಪುಟ, ನೀನು ಎಲ್ಲಿಂದ ಬಂದಿರೋದು? ಮೋದಿ ಅವರು ನಿಮಗೆ ಇಷ್ಟನಾ? ಹೌದು ಸರ್, ನಾನು ಮಾರ್ತಳ್ಳಿಯಿಂದ ಬಂದಿರೋದು. ನನಗೆ ಮೋದಿಜಿ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಅವರು ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಮಳೆ ಬರಲಿ ಬಿಸಿಲಿ ಬರಲಿ ನಾವು ಮೋದಿಜಿಯನ್ನು ನೋಡಲು ಬರುತ್ತೇವೆ. ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ. ತುಂಬಾ ಚೆನ್ನಾಗಿದೆ ಸರ್, ಇದು ವೆದರ್ ಅಲ್ಲೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಇದು ಮಾಡ್ತಾ ಇದೀವಿ. ಮೋದಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ಮೋದಿ ಮೋದಿ ಎಷ್ಟು ಖುಷಿ ಅನ್ಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಸೀ ಅವರ್ ಎಕ್ಸಲೆಂಟ್ ಡೆವಲಪ್ಮೆಂಟ್ ಓರಿಯಂಟ್ ಲವಬಲ್ honest Modi of our country. He is one of the best prime ministers I have seen. I have seen Jawaharlal Nehru, I have seen Lal Bahadur Shastri, I have seen Mahatma Gandhi. Not Mahatma Gandhi, it is the Indira Gandhi. And I have seen Modi as one of the excellent prime ministers of India who is interested in developing. He has taken our country to the topmost level. God bless him. 73 varshada Modi avaru nirantaravagi 20 rally galu matte ella kade idusna maartta idare, road show galu maartta idare, aadre avarge innu daniyarilla. 79 varshada Siddaramaiya onde rally ge biddogidare. Idinna nodidre gottagutte, idinna nodidre gottagutte Modi avaru ಎಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾರೆ. ಮೋದಿ 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 ಹೇ ತೋ ಮುಮ್ಕಿನ್ ಹೇ ಮೋದಿ ಹೇ ತೋ ಮುಮ್ಕಿನ್ ಹೇ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಮೋದಿ ಅವರು ನೋಡ್ಲಿಕ್ಕೆ ಅಂತ ಹೇಳಿ. ಯಾಕಂದ್ರೆ ಮಳೆ ಬರ್ತಾ ಇದೆ, ಒಂದಿಷ್ಟು ಜನ ರೈನ್ ಕೋಟ್ ಹಾಕಿಕೊಂಡೇ ಬಂದಿದ್ದಾರೆ, ಒಂದಿಷ್ಟು ಜನ ಕೊಡೆ ತಂದಿದ್ದಾರೆ. ಮಳೆ ನಡೀರು ಕೂಡ ಸರ್, ಮಳೆ ಬರ್ತಾ ಇದೆ, ಮಳೆ ನಡೀರು ಕೂಡ ನೀವು ಮೋದಿ ನೋಡ್ಲಿಕ್ಕೆ ಸರ್. ಹೌದು ಸರ್, ಅವರು ನಮ್ಮ ದೇಶದ ಹೆಮ್ಮೆಯ ಪುತ್ರ, ಅದರಿಂದ ಅದಕ್ಕೋಸ್ಕರ ಈ ತಿಪ್ಸಂದ್ರ ವಾರ್ಡ್ ಅಲ್ಲಿ ರಘುಜಿ ಅವರು ಅದೇ ತರನೇ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಸೇರಿದೀವಿ ಇಲ್ಲಿ. ಮೋದಿ ಅಭಿವೃದ್ಧಿ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಬೊಂಬಾಯಿ ಅವರ ಸರ್ಕಾರನು ಕೂಡ ಚೆನ್ನಾಗಿ ಅಭಿವೃದ್ಧಿ ಮಾಡ್ತದೆ, ಅದರಿಂದ ಮುಂದೇನೂ ಅದೇ ಸರ್ಕಾರ ಬರಲಿ ಅಂತ. ಶಾಸಕರು ಮೋದಿ ರಘುಜಿ ಅವರು ಇಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದ್ರಿಂದ ಅತ್ಯಂತ ಬಹುಮತದಿಂದ ಗೆಲ್ಲುತ್ತಾರೆ. ಲೀನಶ್ರೀ, ಇಲ್ಲಿ ಮೋದಿ ನರೇಂದ್ರ ಮೋದಿ ಅವರಿಗೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಹೀಗಾಗಿ ಮೋದಿ ಇನ್ನು ಬರೋದು ಇನ್ನೂ ಕೂಡ 50 ನಿಮಿಷಗಳಾಗತ್ತೆ, ಆದ್ರೂ ಕೂಡ ಕಾಯ್ತೇವೆ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆಯಿಂದಲೇ ಯಾಕಂದ್ರೆ 7:30 ಅಷ್ಟೊತ್ತಿಗೆ ಜನ ಎಲ್ಲ ಕೂಡ ಇಲ್ಲಿ ಬಂದಿದ್ರು. ಅದೇ ರೀತಿ ಸ್ವಲ್ಪ ಮಟ್ಟಿಗೆ ತುಂತುರು ಮಳೆ ಆಗ್ತಾ ಇದೆ, ನೀವು ಕಣ್ಣು ಕಾಣಿಸ್ಬೋದು. ಕೆಲವೊಂದು ಜನ ಕೊಡೆ ಹಾಕೊಂಡಿರೋದು, ಯಾಕಂದ್ರೆ ಕ್ಯಾಮರಾ ಲೆನ್ಸ್ಗೆ ಚಿಕ್ಕ ಮಳೆ ಆಗಿರೋದ್ರಿಂದ ಸಿಗೋದಿಲ್ಲ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತುಂತುರು ಮಳೆ ಬರ್ತಾ ಇದೆ. ಮಳೆ ನಡುವೆ ಕೂಡ ಮೋದಿಯನ್ನ ನೋಡಬೇಕು ಅಂತೇಳಿ ಕಾತರದಿಂದ ಜನ ಕಾಯ್ತಾ ಇದ್ದಾರೆ. ಒಟ್ಟಾರಾಗಿ ಇಲ್ಲಿ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಮೋದಿ ಬರ್ತಿದ್ದಾರೆ, ಮೋದಿ ನೋಡಬೇಕು, ಕಣ್ ತುಂಬಿಕೊಡ್ಬೇಕು ಅಂತೇಳಿ. ಮಳೆ ಬರಲಿ ಗುಡುಗೆ ಬರಲಿ ಅಂತೇಳಿ ಅಲ್ಲಿ ಒಬ್ರು ಹೇಳ್ತಾ ಇದ್ರು. ಒಟ್ಟಾರಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನ ಉತ್ಸುಕರಾಗಿದ್ದಾರೆ ಮೋದಿಯನ್ನು ನೋಡ್ಲಿಕ್ಕೆ. ಲೀನಶ್ರೀ.
ಸುತ್ತ ಎಕ್ಸ್ಟೆಂಡ್ ಆಗಬಹುದ 6.5 ಕಿಲೋಮೀಟರ್ ತನಕ ರೋಡ್ ಶೋ ಹೋಗುತ್ತೆ ಇದು ಎಕ್ಸ್ಟೆಂಡ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಲಿನ್ನಶ್ರೀ ನಿನ್ನೆಗೆ ಯಾವುದೇ ರೀತಿ ಪ್ಲಾನ್ ಇರಲಿಲ್ಲ ಯಾಕಂದ್ರೆ ಗೋವಿಂದರಾಜನಗರ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ಟಫ್ ಟಫ್ ಇತ್ತು ಅಂತ ಹೇಳಿ ಹೇಳಾಗ್ತಾ ಇತ್ತು ಹೀಗಾಗಿ ಗೋವಿಂದರಾಜನಗರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮೋದಿ ಅವರ ಶೋ ಅನ್ನ ಸ್ವಲ್ಪ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದಿಷ್ಟು ಬೇರೆ ರೂಟ್ ಗಳಲ್ಲೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡ್ರು ಹೀಗಾಗಿ 26 ಕಿಲೋಮೀಟರ್ ಇದ್ದಿದ್ದು 29 ಕಿಲೋಮೀಟರ್ ಹೋಗಿತ್ತು ಹೀಗಾಗಿ ಇವತ್ತು ಕಾಂಗ್ರೆಸ್ ಪ್ರಬಲದ ಕ್ಷೇತ್ರಗಳು ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಕೆಆರ್ ಪುರಂ ಭಾಗ ಸರ್ವಾಜ್ಯನಗರ ಅದೇ ರೀತಿಯಾಗಿ ಶಾಂತಿನಗರ ಶಿವಾಜಿನಗರ ಎಲ್ಲರೂ ಕೂಡ ಕಾಂಗ್ರೆಸ್ ಪ್ರಾಬಲ್ಯದ ಏರಿಯಾಗಳು ಹೀಗಾಗಿ ಈ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಮೋದಿ ರೋಡ್ ಶೋ ಮಾಡಿದ್ರೆ ಒಂದಿಷ್ಟು ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ರೋಡ್ ಕೂಡ ಎಕ್ಸ್ಟೆಂಡ್ ಆಗಬಹುದು ಸದ್ಯದ ಪ್ಲಾನ್ ಮಟ್ಟಿಗೆ 6.5 ಕಿಲೋಮೀಟರ್ ಅಂತ ಹೇಳಿದೆ ಹೀಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚು ಕೂಡ ಆಗಬಹುದು ಅನ್ನುವಂತ ನಿರೀಕ್ಷೆ ಇಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಲೀನಶ್ರೀ ಥ್ಯಾಂಕ್ ಯು ರೂಪೇಶ್.